ದರ್ಶನ್ ಅಭಿಮಾನಿಗಳಿಗೆ ರಾಬರ್ಟ್ ಸಿನಿಮಾ ತಂಡ ಡಿಸೆಂಬರ್ 3ಕ್ಕೆ ದೊಡ್ಡ ಭರ್ಜರಿ ಗಿಫ್ಟ್ ನೀಡೋದಕ್ಕೆ ರೆಡಿಯಾಗಿದೆ. ಡಿಪಾಸ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ರಾಬರ್ಟ್. ಕರೋನಾ ಲಾಕ್ಡೌನ್ ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ರಾಬರ್ಟ್ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡಿತಿತ್ತು. ಆದರೆ ಕರೋನಾ ಲಾಕ್ಡೌನ್ ಎಲ್ಲದಕ್ಕೂ ಬ್ರೇಕ್ ಆಗಿಬಿಡ್ತು. ಲಾಕ್ಡೌನ್ ಸಡಿಲಗೊಂಡು ಸಿನಿಮಾ ಥಿಯೇಟರ್ಗಳು ಓಪನ್ ಆದರೂ ಕೂಡ ಸಿನಿಮಾ ಪ್ರೇಕ್ಷಕರು ಮಾತ್ರ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಮಾತ್ರ ಬರ್ತಾ ಇಲ್ಲ. ಆದರೂ ಇತ್ತೀಚೆಗೆ ಕನ್ನಡದ ಎರಡು ಸಿನಿಮಾಗಳು ರಿಲೀಸ್ ಆದವು. ಆ್ಯಕ್ಟ್ 1978 ಹಾಗೂ ಅರಿಷಡ್ ವರ್ಗ ರಿಲೀಸ್ ಆಗಿ ಒಳ್ಳೆ ಓಪನಿಂಗ್ಸನ್ನು ಪಡ್ಕೊಂಡು. ಆದರೆ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದರೂ ಕೂಡ ಜನ ಮಾತ್ರ ಥಿಯೇಟರ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ. ಇದೇ ಕಾರಣಕ್ಕಾಗಿಯೇ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಕೂಡ ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ. ನಿರ್ಮಾಪಕರು ಕೂಡ ಆ ಸಿನಿಮಾಗಳನ್ನು ಬಿಡುಗಡೆ ಮಾಡುವ ಧೈರ್ಯವನ್ನು ಕೂಡ ತೋರ್ತಾ ಇಲ್ಲ. ಇನ್ನು ದರ್ಶನ್ ಅವರ ರಾಬರ್ಟ್ ಸಿನಿಮಾ ಕೂಡ ಬಿಡುಗಡೆಗೆ ರೆಡಿಯಾಗಿದೆ. ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದರೂ ಕೂಡ ಬಿಡುಗಡೆ ಮಾತ್ರ ಮಾಡ್ತಾ ಇಲ್ಲ. ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ಸಿನಿಮಾ ರಿಲೀಸ್ ಮಾಡುವಂತೆ ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಹೀಗಾಗಿನೇ ಅಭಿಮಾನಿಗಳಿಗಾಗಿ ಆಗಾಗ ಪೋಸ್ಟರ್, ಹಾಡು ಹಾಗೂ ಟೀಸರ್ ಬಿಡುಗಡೆ ಮಾಡುವ ಮೂಲಕ ರಾಬರ್ಟ್ ಸಿನಿಮಾ ತಂಡ ಫ್ಯಾನ್ಸನ್ನು ಸಮಾಧಾನ ಮಾಡ್ತಾ ಇದೆ. ಆದರೂ ಅಭಿಮಾನಿಗಳಿಗೆ ನೆಚ್ಚಿನ ನಟನನ್ನು ದೊಡ್ಡ ಪರದೆ ಮೇಲೆ ಕಣ್ತುಂಬಿಕೊಳ್ಳುವ ಆಸೆ ಮಾತ್ರ ಹೋಗಿಲ್ಲ. ಹೀಗಿರುವಾಗಲೇ ಸಿನಿಮಾ ತಂಡ ಡಿಸೆಂಬರ್ 3ಕ್ಕೆ ದೊಡ್ಡ ಸರ್ಪ್ರೈಸನ್ನು ಪ್ಲಾನ್ ಮಾಡಿದೆ. ಎಸ್, ಅದೇನಪ್ಪ ಅಂದರೆ ಡಿಸೆಂಬರ್ 3ನೇ ತಾರೀಕು ರಾಬರ್ಟ್ ಸಿನಿಮಾದ ಮತ್ತೊಂದು ಪ್ರಮುಖ ಪಾತ್ರದ ಪೋಸ್ಟರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಅದು ದರ್ಶನ್ ಅವರ ಚಿಗರಿ ದೋಸ್ ವಿನೋದ್ ಪ್ರಭಾಕರ್ ಅವರದ್ದು. ರಾಬರ್ಟ್ ಸಿನಿಮಾ ನಿರ್ದೇಶಕ ತರುಣ್ ಸುಧೀರ್ ಈ ಬಗ್ಗೆ ಟ್ವೀಟ್ ಮಾಡಿದ್ದು, ಡಿಸೆಂಬರ್ 3ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ವಿನೋದ್ ಪ್ರಭಾಕರ್ ಅವರ ಫಸ್ಟ್ ಲುಕ್ ಪೋಸ್ಟರನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆಯೇ ದರ್ಶನ್ ಅವರ ಜೊತೆ ವಿನೋದ್ ಪ್ರಭಾಕರ್ ಇರುವ ಫೋಟೋವನ್ನು ವೈರಲ್ ಕೂಡ ಮಾಡಲಾಗಿತ್ತು. ಅದು ಡಿಸೆಂಬರ್ 3ನೇ ತಾರೀಕು ವಿನೋದ್ ಪ್ರಭಾಕರ್ ಅವರ ಹುಟ್ಟುಹಬ್ಬವಿದೆ. ಅದರ ಉಡುಗೊರೆಯಾಗಿ ಈ ಫಸ್ಟ್ ಲುಕ್ ಪೋಸ್ಟರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಈ ಸಿನಿಮಾವನ್ನು ಕನ್ನಡದ ಜೊತೆಗೆ ತೆಲುಗಿನಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಇದೇ ಕಾರಣದಿಂದಾಗಿ ತೆಲುಗಿನ ನಟ ಜಗಪತಿ ಬಾಬು ಅವರನ್ನು ಈ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ತೆಗೆದುಕೊಳ್ಳಲಾಗಿದೆ. ವಿಶೇಷ ಅಂದರೆ ಜಗಪತಿ ಬಾಬು ಕನ್ನಡದಲ್ಲಿ ತಾವೇ ಮೊದಲ ಬಾರಿಗೆ ವಾಯ್ಸನ್ನು ಡಬ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಬರ್ಟ್ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ದ ಡಚ್ಚು ಅಭಿಮಾನಿಗಳಿಗೆ ಸಿನಿಮಾ ತಂಡ ಹೊಸ ಪೋಸ್ಟರ್ ಬಿಡುಗಡೆ ಮೂಲಕ ಮತ್ತೊಂದು ಸರ್ಪ್ರೈಸ್ ಗಿಫ್ಟನ್ನು ನೀಡ್ತಾ ಇದೆ.